ಈ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಹೇರ್ ಕೇರ್ ಹೇರ್ ಫಿಕ್ಸೇಷನ್ ಕ್ಲಿನಿಕ್ ಹಾಗೂ ಸಹ ಪ್ರಾಯೋಜಕರು ದಿ ಓಷನ್ ಪರ್ಲ್ ಹೋಟೆಲ್ ಮಂಗಳೂರು, ಟಿಎಂಎ ಪೈ ಕನ್ವೆನ್ಷನ್ ಸೆಂಟರ್, ಪ್ಯಾರಡೈಸ್ ಲಗೂನ್ ರೆಸಾರ್ಟ್ ಮಲ್ಪೆ, ಪ್ಯಾರಡೈಸ್ ಐಲ್ ರೆಸಾರ್ಟ್ ಮಲ್ಪೆ ಬೀಚ್, ಸೆಂಟ್ರಲ್ ಪಾರ್ಕ್ ಹೋಟೆಲ್ ಮಣಿಪಾಲ್, ದಿ ವಿಲೇಜ್ ಮಂಗಳೂರು, ಡಯಾನಾ ಉಡುಪಿ, ರಾಯಲ್ ಹೆವನ್ ರೋಸ್ ಯುನಿಸೆಕ್ಸ್ ಸಲೂನ್ ಅಂಡ್ ಸ್ಪಾ ಮಂಗಳೂರು, ಡ್ರೀಮ್ ಗರ್ಲ್ಸ್ ಮಂಗಳೂರು, ಬಿಎಸ್ ಚನ್ನಬಸಪ್ಪ ಅಂಡ್ ಸನ್ಸ್ ದಾವಣಗೆರೆ ಹಾಗೂ ಗೋಲ್ಡ್ಫಿಂಚ್ ಹೋಟೆಲ್. ಎಷ್ಟೋ ದಿವಸದಿಂದ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ತಾನೆ ಇರ್ತೀವಿ, ಆದರೆ ಅದು ಯಾವುದೂ ವರ್ಕೌಟ್ ಆಗಲ್ಲ. ಆದರೆ ದಿಢೀರ್ ಅಂತ ಯಾವಾಗ ಪ್ಲಾನ್ ಮಾಡ್ತೀವೋ ಆವಾಗ ವರ್ಕೌಟ್ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ಟ್ರೈ ಸ್ಟಾರ್ ಮೀಡಿಯಾ ಅರ್ಪಿಸುವ ಜಸ್ಟ್ ಟ್ರಾವೆಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಣಿಪಾಲ ಇದು ಒಂದು ಮಾಯಾ ನಗರಿ. ಉತ್ತಮ ಗುಣಮಟ್ಟದ ವಾಸಕ್ಕೆ ಇನ್ನೊಂದು ಹೆಸರೇ ಮಣಿಪಾಲವಾಗಿದೆ. ಶಿಕ್ಷಣ ಕಾಶಿ ಎಂಬ ಮುಕುಟ ಧರಿಸಿಕೊಂಡ ಮಣಿಪಾಲ ವರ್ಷಂಪ್ರತಿ ಲಕ್ಷಾಂತರ ವಿದ್ಯಾರ್ಥಿಗಳನ್ನು ತನ್ನತ್ತ ಬರಮಾಡಿಕೊಳ್ಳುತ್ತಿದೆ. ಅದರಲ್ಲಿ ಪ್ರಮುಖವಾಗಿ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಒಂದೆಡೆಯಾದರೆ ಬೇರೆ ಬೇರೆ ರಾಷ್ಟ್ರಗಳಿಂದಲೂ ಇಲ್ಲಿಗೆ ಹೆಚ್ಚಿನ ವಿದ್ಯಾರ್ಥಿಗಳ ಸಮೂಹ ಹರಿದು ಬರುತ್ತಿದೆ. ಕಾರಣ ಇಲ್ಲಿನ ವಿದ್ಯಾಸಂಸ್ಥೆಗಳ ಗುಣಮಟ್ಟ ಹಾಗೂ ವಿಶ್ವ ಮಾನ್ಯತೆಯನ್ನು ಪಡೆದ ವಿದ್ಯಾಭ್ಯಾಸ. ಇಂತಹ ಮಣಿಪಾಲದಲ್ಲಿ ಕಳೆದ 5-6 ವರ್ಷಗಳಿಂದ ಎಲ್ಲ ವರ್ಗದ ಗ್ರಾಹಕರನ್ನು ತನ್ನತ್ತ ಸೆಳೆಯುತ್ತಾ ವಿಶಿಷ್ಟವಾದ ಹಾಗೂ ವಿಶೇಷ ಖಾದ್ಯಗಳ ಮೂಲಕ ಹೋಟೆಲ್ ಕ್ಷೇತ್ರದಲ್ಲಿ ಮಿಂಚುತ್ತಿರುವ ಒಂದು ಸಂಸ್ಥೆಯೇ ಮಣಿಪಾಲದಲ್ಲಿ ಇರುವ ಹ್ಯಾಂಗ್ಔಟ್. ಸೌತ್ ಇಂಡಿಯನ್, ಚೈನೀಸ್ ಖಾದ್ಯಗಳನ್ನು ಒಳಗೊಂಡ ಹ್ಯಾಂಗ್ಔಟ್ ಒಟ್ಟಾರೆಯಾಗಿ ಸುಮಾರು 400 ಖಾದ್ಯಗಳ ಅಗಾಧ ಭಂಡಾರವನ್ನೇ ಹೊಂದಿದೆ. ಅದರಲ್ಲೂ ಇಲ್ಲಿನ ಚೈನೀಸ್ ಖಾದ್ಯಗಳಿಗೆ ಎಲ್ಲಿಲ್ಲದ ಬೇಡಿಕೆ. ಇನ್ನು ಚಿಕನ್ ಬನಾನಾ ಲೀಫ್, ಇದನ್ನು ಸವಿಯಲು ಮಣಿಪಾಲದ ಹ್ಯಾಂಗ್ಔಟ್ನಲ್ಲಿ ಮಾತ್ರ ಸಾಧ್ಯ. ಬೇರೆಲ್ಲೂ ಈ ಖಾದ್ಯವನ್ನು ಸವಿಯಲು ಸಾಧ್ಯವೇ ಇಲ್ಲ. ಇದು ಇಲ್ಲಿನ ಒಂದು ವಿಶೇಷವೇ ಹೌದು. ಅದರಂತೆ ಚಿಕನ್ ಅಫ್ಘಾನಿ ಮಸಾಲವು ಕೂಡ ಇಲ್ಲಿ ಅತಿ ಹೆಚ್ಚು ಬೇಡಿಕೆಯನ್ನು ಹೊಂದಿದೆ. ನಮಗೆ ಇಲ್ಲಿ ಸ್ಪೆಷಲಿ ಅಂದರೆ ನಿಮ್ಮ ಬನಾನಾ ಲೀಫ್ ಮತ್ತು ಡ್ರಮ್ಸ್ ಆಫ್ ಹೆವನ್ ಮತ್ತು ಅಫ್ಘಾನಿ ಚಿಕನ್ ತುಂಬ ಇಲ್ಲಿ ಮಣಿಪಾಲಲ್ಲಿ ಬೇರೆಲ್ಲ ಸಿಗೋಲ್ಲ. ಅದು ಭಾಳ ಚೆನ್ನಾಗಿ ಆಗ್ತದೆ. ಇಲ್ಲಿ ನಾವು ತುಂಬ ಪಾರ್ಟೀಸನ್ನು ಫ್ಯಾಮಿಲಿ ಜೊತೆ ಮಾಡಿದ್ದೇವೆ. ಇಲ್ಲಿ ಒಂದು 40-50 ಹಾಗೆಲ್ಲ ಪಾರ್ಟಿ ಮಾಡಿದ್ದೇವೆ. ಇಲ್ಲಿ 1-2 ಇಯರ್ಸ್ ಬ್ಯಾಕ್, 1 ಇಯರ್ ಬ್ಯಾಕ್. ಫುಡ್ ಬಗ್ಗೆ ಮಾತಾಡಲಿಕ್ಕಿಲ್ಲ, ಮತ್ತು ಇಲ್ಲಿದ್ದು ಎಲ್ಲ ಸ್ಟಾಫ್ ಒಳ್ಳೆದಾಗ್ತದೆ, ಫ್ಯಾಮಿಲಿ ಬರುವಾಗ ಉಂಟು. ಬೆಳಿಗ್ಗೆ 10 ತಡರಾತ್ರಿಯವರೆಗೂ ಗ್ರಾಹಕರು ಇಲ್ಲಿಗೆ ಆಗಮಿಸಿ ಮಧ್ಯಾಹ್ನದ ಭೋಜನ ಹಾಗೂ ರಾತ್ರಿಯ ಭೋಜನವನ್ನು ಮಾಡುತ್ತಾರೆ. ಮಣಿಪಾಲದ ಹೆಚ್ಚಿನ ವಿದ್ಯಾರ್ಥಿ ಸಮೂಹ ಹ್ಯಾಂಗ್ಔಟ್ ಅನ್ನು ನೆಚ್ಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇಲ್ಲಿನ ಹಲವು ಖಾದ್ಯಗಳನ್ನು ಸವಿಯಲು ಉಡುಪಿ ಹಾಗೂ ಆದಿ ಉಡುಪಿ ಸುತ್ತಮುತ್ತಲಿನ ಹಲವು ಪ್ರದೇಶಗಳಿಂದಲೂ ಕೂಡ ಜನರು ಆಗಮಿಸಿ ಅವರಿಗೆ ಇಷ್ಟವಾಗುವ ಖಾದ್ಯಗಳ ಸವಿಯನ್ನು ಸವಿಯುತ್ತಾರೆ. ಬಿರಿಯಾನಿ, ಹೈದರಾಬಾದಿ ಬಿರಿಯಾನಿ, ಚಿಕನ್, ದಮ್ ಬಿರಿಯಾನಿ, ವಿವಿಧ ಬಗೆಯ ರುಚಿಗಳನ್ನು ಸ್ಥಳೀಯರು ಬಹಳ ನೆಚ್ಚಿಕೊಂಡಿದ್ದಾರೆ. ಅಲ್ಲದೆ 400 ಮಿಕ್ಕಿದ ಖಾದ್ಯಗಳು ಇಲ್ಲಿನ ಮತ್ತೊಂದು ವಿಶೇಷವೇ ಹೌದು. ವೆಜ್ ಹಾಗೂ ನಾನ್ ವೆಜ್ ಈ ಎರಡೂ ಬಗೆಯ ಖಾದ್ಯಗಳು ಇಲ್ಲಿವೆ. ವೆಜಿಟೇರಿಯನ್ನಲ್ಲಿ ವೆಜ್ ಕೊಲ್ಹಾಪುರಿ, ಪನ್ನೀರ್ ಟಿಕ್ಕಾ ಮಸಾಲಾ ಸೇರಿದಂತೆ ಹಲವು ಸಸ್ಯಾಹಾರಿ ಖಾದ್ಯಗಳು ಕೂಡ ಇಲ್ಲಿವೆ. ಆದರೆ ಇದರ ರುಚಿ ಇಲ್ಲಿ ಬಂದು ಸವಿದವರಿಗೆ ಮಾತ್ರ ಗೊತ್ತು ಎಂದು ಹೆಮ್ಮೆಯಿಂದ ಹೇಳ್ತಾರೆ ಇದರ ನಿರ್ಮಾತೃಗಳು. ಹ್ಯಾಂಗ್ಔಟಲ್ಲಿ ಸ್ಪೆಷಲಿಟಿ ಅಂದರೆ ಇಲ್ಲಿ ಸಿಗುವಂಥ ಒಂದು ಕ್ವಾಲಿಟಿ ಫುಡ್, ಮತ್ತು ಇಲ್ಲಿ ವೆರೈಟಿ ಐಟಮ್ಸ್ ಉಂಟು. ಇದರಲ್ಲಿ ಒಂದು ಚೈನೀಸ್ ಐಟಮಲ್ಲಿ ಬನಾನಾ ಲೀಫ್,
ಮತ್ತು ಅಫ್ಘಾನಿ ಚಿಕನ್ ಮಸಾಲ ಅಂತಲ್ಲ, ಇದು ಸ್ಪೆಷಲೇ ಈ ಹ್ಯಾಂಗ್ ಹೋಟೆಲಲ್ಲದೆ ಬೇರೆ ಇಲ್ಲೂ ಈ ಮಣಿಪಾಲದಲ್ಲಿ ಸಿಗೋಲ್ಲ. ಅದೊಂದು ತುಂಬ ವೆರೈಟಿ ಐಟಮ್ಸ್ ಇಲ್ಲಿ. ಮತ್ತೊಂದು ಚಿಕನ್ ಫ್ಲ್ಯಾಟರ್ ಅಂತ ಉಂಟು ತಂದೂರಿ ಐಟಮ್ಸಲ್ಲಿ, ಅದು ಆ್ಯಕ್ಚುಲಿ 850 rupees ಇಲ್ಲಿ ಚಾರ್ಜ್ ಅದರದ್ದು. ಅದು ಈ ಸ್ಪೆಷಲಿ ಇಲ್ಲಿ ಆ ಒಂದು ಇದರಲ್ಲಿ ಕ್ವಾಲಿಟಿ ಮತ್ತು ಫುಡ್ಡಲ್ಲಿ ಕೂಡ ನಮ್ಮದು ಹ್ಯಾಂಗ್ ಹೋಟೆಲ್ದು ತುಂಬ ಸ್ಪೆಷಲ್ ಅದು. ಅಷ್ಟೇ ಅಲ್ಲದೆ ಐಸ್ ಕ್ರೀಮ್, ಬರ್ಗರ್, ವಿಶೇಷವಾದ ಫ್ರೆಶ್ ಫ್ರೂಟ್ ಜ್ಯೂಸ್, ಸ್ಯಾಂಡ್ವಿಚಸ್, ಫ್ರೆಂಚ್ ರೈಸ್ ಎಲ್ಲವೂ ಇಲ್ಲಿ ಲಭ್ಯ. ಇಂದು ಹ್ಯಾಂಗ್ಔಟ್ ಫ್ಯಾಮಿಲಿ ಕ್ರೌಡ್ ಜೊತೆಗೆ ವಿದ್ಯಾರ್ಥಿ ಸಮೂಹಗಳ ಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಕಾರಣ ಇಲ್ಲಿನ ಗುಣಮಟ್ಟ, ಅದಕ್ಕೆ ತಕ್ಕಂತೆ ಇರುವ ದರಗಳು, ಹಾಗೆ ಗ್ರಾಹಕ ಸ್ನೇಹಿ ಸಿಬ್ಬಂದಿ. ಇಷ್ಟೇ ಅಲ್ಲದೆ ಇಲ್ಲಿನ ಅನುಭವಿ ಪಾಕ ಪ್ರವೀಣರು ಜೊತೆಗೆ ಇದನ್ನು ಮುನ್ನಡೆಸಿಕೊಂಡು ಹೋಗುವ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿರುವ ಇದರ ನಿರ್ಮಾತೃಗಳು. ಒಟ್ಟಿನಲ್ಲಿ ಹ್ಯಾಂಗ್ಔಟ್ ಆಹಾರೋದ್ಯಮ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವ ಸಂಸ್ಥೆಯಾಗಿದೆ. ಪ್ರೇಕ್ಷಕರಿಗೆ ನಾನು ಹೇಳ ಬಯಸುತ್ತೇನೆಂದರೆ ಇಲ್ಲಿ ನಾವು ಅವರಿಗೆ ಕೊಡುವಂಥ ಒಂದು ಸರ್ವಿಸ್ ಮತ್ತು ಫುಡ್ಡಲ್ಲಿ ಒಂದು ಕ್ವಾಲಿಟಿ, ಇದು ಒಳ್ಳೆಯ ಒಂದು ಇದರಲ್ಲಿ ನಾವು ಅವರಿಗೆ ಕೊಡ್ತೇವೆ ಮತ್ತು ಕೊಡ್ತಾ ಇದ್ದೇವೆ ಇಷ್ಟರವರೆಗೂ. ಮತ್ತು ಇದಕ್ಕಿಂತಲೂ ಇನ್ನೂ ಹೆಚ್ಚು ಒಳ್ಳೆ ರೀತಿಯಲ್ಲಿ ಅವರಿಗೆ ಒಂದು ಸರ್ವಿಸ್ ಕೊಡ್ತೇವೆ ಎಂಬ ಒಂದು ಭರವಸೆಯನ್ನು ನಾವು ಕೊಡ್ತೇವೆ. ಅವರು ಜರ್ನಿ ಹೇಗಿತ್ತು, ಇಷ್ಟ ಆಯಿತು ಅಲ್ವಾ? ನಾವು ಮುಂದೆ ಯಾವ ಸ್ಥಳಕ್ಕೆ ಭೇಟಿ ನೀಡ್ತೀವಿ ಅಂತ ತಿಳ್ಕೊಳ್ಳೋಕೆ ನೀವು ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರಬೇಕಾಗುತ್ತೆ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಇದೆ, ಫಾಲೋ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಜಸ್ಟ್ ಟ್ರಾವೆಲ್ನ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಅನ್ವಯ, ನಮಸ್ಕಾರ.